ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಮ್ಯಾ ಕನ್ನಡ ಚಾನಲ್. ಇವತ್ತು ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಚಟ್ನಿ ಪುಡಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಮೊದಲಿಗೆ ಬೆಳ್ಳುಳ್ಳಿ 100 ಗ್ರಾಮ್, ಬೆಳ್ಳುಳ್ಳಿ 100 ಗ್ರಾಮ್, ಕೊಬ್ಬರಿ, ಒಣಮೆಣಸು 15 ಮೆಣಸು, ಬ್ಯಾಳಿಗೆ ಮೆಣಸು 5, ಕರಿಬೇವು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಬಿಸಿ ಆಗ್ತಿದೆ. ಒಣಮೆಣಸು, ಬ್ಯಾಳಿಗೆ ಮೆಣಸು ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ನೀಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸರ್. ಇದಾಗಿದೆ, ತೆಗೆದ್ಬಿಡೋಣ. ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಹಸಿ ಫ್ಲೇವರ್ ಹೋಗೋವರೆಗೂ ಹುರಿಯೋಣ. ಇದ್ರ ಜೊತೆಗೆ ಕರಿಬೇವು ಹಾಕ್ಕೋತೀನಿ. ಫುಲ್ ಫ್ರೈ ಆಗಿದೆ, ಇದು ತೆಕ್ಕೊಳ್ಳೋಣ. ಫುಲ್ ಗರಿ ಗರಿ ಅಂತಿದೆ ನೋಡಿ ಕರಿಬೇವೆಲ್ಲ. ಈ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ, ಬೆಳ್ಳುಳ್ಳಿ, ಕೊಬ್ಬರಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೋಬೋದು, ನಾನು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ತೀರಾ ನುಣ್ಣಗಾಗೋದಿಲ್ಲ, ಇಷ್ಟೇ ಆಗೋದು. ಫ್ರೆಂಡ್ಸ್, ಚಟ್ನಿ ಪುಡಿ ರೆಡಿಯಾಗಿದೆ. ಇದು ದೋಸೆ ಜೊತೇಲಿ, ಚಪಾತಿ ಜೊತೇಲಿ, ರೊಟ್ಟಿ ಜೊತೇಲಿ ತುಂಬ ಚೆನ್ನಾಗಿರುತ್ತೆ. ಇದು 1 ವೀಕ್ ಹಾಗೆ ಇಟ್ಕೊಂಡು ತಿನ್ಬೋದು. ತುಂಬ ದಿನ ಉಳಿಸ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ತುಂಬ ದಿನ ಇರುತ್ತೆ. ಫ್ರೆಂಡ್ಸ್, ಈ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟಲ್ಲಿ ಹೇಗಿದೆ ಅಂತ ಹೇಳಿ. ನನ್ನ ಮತ್ತಷ್ಟು ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬಾಯ್.